ಲೀಲಾವತಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೇ ನಮ್ಮ ಮನೆಯಲ್ಲಿ ಅರಳಿದಂತಹ ಸುಂದರವಾದ ಹೂಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಸುಂದರವಾದಂತಹ ಹೂಗಳು! ಪರಮಾತ್ಮನ ಸೃಷ್ಟಿಕರ್ತನಿಂದ ಸೃಷ್ಟಿಯಾದಂಥ ಈ ಹೂಗಳನ್ನು ನೋಡುವುದೇ ನಮ್ಮ ಒಂದು ಸೌಭಾಗ್ಯ ಅಂತ ನನಗನ್ಸುತ್ತೆ. ಇಷ್ಟು ಸುಂದರವಾದ ಹೂಗಳನ್ನು ನೋಡಿದಾಗ ನಮ್ಮ ಮನಸ್ಸು ಸಂತೋಷಗೊಳ್ಳುವುದಿಲ್ಲವೇ? ಯಾವ ರೀತಿಯಾದ ಸ್ಟ್ರಕ್ಚರ್ ನೋಡಿ, ಫ್ಲವರ್ಸಿಂದ ಯಾವ ರೀತಿಯಾಗಿದೆ. ಒಂದು ಒಂದು ಸಣ್ಣ ಹೂವನ್ನು ನಮಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂತಹ ರೀತಿಯಲ್ಲಿ ಪರಮಾತ್ಮ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ನೋಡಿ. ಎಷ್ಟು ಚೆನ್ನಾಗಿದೆ! ಇಂತಹ ಒಂದು ನೋಡುವ ಸೌಭಾಗ್ಯವನ್ನು ಕೊಟ್ಟೆಲ್ಲ ಪರಮಾತ್ಮ. ವಿ ಲವ್ ಗಾಡ್ ಸೋ ಮಚ್ ಸೋ ಮಚ್. ನಾವು ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನಮ್ಮ ತಾಯಂದಿರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಅರ್ಪಿಸುತ್ತೇನೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಹೂವೆಂದರೆ ಪ್ರೀತಿ, ಬಣ್ಣವೆಂದರೆ ಪ್ರೀತಿ, ಗಿಡ ಮರ ಬಳ್ಳಿಗಳೆಂದರೆ ಅಗಾಧವಾದ ಪ್ರೀತಿ. ಅದು ಪರಮಾತ್ಮ ಕೊಟ್ಟಿದಂತಹ ಒಂದು ಆಶೀರ್ವಾದ ಅಂತ ನನಗನ್ಸುತ್ತೆ. ಸೊ ಈ ರೀತಿಯಾದಂತಹ ಸುಂದರವಾದ ಹೂಗಳಲ್ಲಿ ನಮ್ಮ ಮನಸ್ಸು ನಗೋದಿಲ್ವಾ, ಇಲ್ಲಿ ಪರಮಾತ್ಮ ಬರೋದಿಲ್ವಾ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ ತಾನೇ, ಲೈಕ್ ಮಾಡ್ತೀರಾ ತಾನೇ, ಶೇರ್ ಮಾಡ್ತೀರಾ ತಾನೇ. ಇದು ಭಾಳ ಅಪರೂಪ ಅಪರೂಪವಾದಂತಹ ಹೂಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಭಾಳ ಅಪರೂಪ ಈ ರೀತಿ ಅರಳುವುದು ನೋಡಿ. ಎಷ್ಟು ಚೆನ್ನಾಗಿದೆ! ಅಮೋಘವಾದ ಸುಂದರಿ ನಮ್ಮ ಮನೆಯಲ್ಲಿ ಅರಳು ನಗ್ತಾ ಇದ್ದಾಳೆ ಅಂತೇಳಿ ಅಲ್ವಾ ನೋಡಿ. ಎಷ್ಟು ಚೆನ್ನಾಗಿದೆ! ಭಾರಿ ಪ್ರಮಾಣದ ಆರೈಕೆ ಮಾಡಿ ಬೆಳೆದಿದ್ದೇನೆ ಈ ರೀತಿಯ ಹೂಗಳನ್ನು. ವಿ ಲವ್ ಗಾಡ್, ವಿ ಲವ್ ಗಾಡ್ ಸೋ ಮಚ್ ಸೋ ಮಚ್ ಸೋ ಮಚ್ ಸೋ ಮಚ್ ಸೋ ಮಚ್ ಸೋ ಮಚ್.